ನಮಸ್ಕಾರ ಸ್ನೇಹಿತರೆ, ಬಹಳಷ್ಟು ಜನ ನನ್ನ ಕೇಳ್ತಿರೋದು ಏನಪ್ಪಾ ಅಂದ್ರೆ HSRP ಅಂದ್ರೆ ಏನು, HSRP ಒಂದು ನಂಬರ್ ಪ್ಲೇಟ್ ರಿಜಿಸ್ಟರ್ ಮಾಡೋದು ಹೇಗೆ, IND ಪ್ಲೇಟ್ ಇದೆ ಆಗುತ್ತಾ, ಈ ತರ ಗೊಂದಲಗಳು. ಖಂಡಿತ IND ಪ್ಲೇಟ್ ಅಂದ್ರೆ ಅದು ಹಿಂದೆ ಇತ್ತು. ಸೊ 2019 ನವೆಂಬರ್ ನಂತರ ಯಾವೆಲ್ಲ ಗಾಡಿಗಳು ರಿಜಿಸ್ಟರ್ ಆಗಿದಾವೆ ಅವ್ರಿಗೆ HSRP ನಂಬರ್ ಪ್ಲೇಟಿನ ಅವಶ್ಯಕತೆ ಇಲ್ಲ. ಈಗ 2019 ಹಿಂದೆ ಯಾರೆಲ್ಲ ವೆಹಿಕಲ್ ತಗೊಂಡ್ರು ಆ ಎಲ್ಲ ವೆಹಿಕಲ್ಗಳಿಗೂ, ಟೂ ವೀಲರು, ಫೋರ್ ವೀಲರು ಅಥವಾ ಟ್ರ್ಯಾಕ್ಟರ್ ಇರಲಿ, ಇನ್ನೊಂದು ಮತ್ತೊಂದು ಎಲ್ಲ ವೆಹಿಕಲ್ಗೂ ಈ ಒಂದು ನಂಬರ್ ಪ್ಲೇಟ್ಗಳು ಚೇಂಜ್ ಆಗಲೇಬೇಕಾಗಿದೆ. ಹಾಗಾಗಿ ಸೊ ಇಲ್ಲಿ ನೀವು ಗೂಗಲ್ ಮಾಡಿದ್ರೆ HSRP ಬಗ್ಗೆ, ನೀವು ಬುಕ್ ಮೈ HSRP ಅಂತನಾದ್ರೂ .com ಅಂತ ಹಾಕಿದ್ರೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಏನು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಆಪ್ಷನ್ಸ್ ಪೋರ್ಟಲ್ ಓಪನ್ ಆಗುತ್ತೆ. ಈ ಇಂಟರ್ಫೇಸ್ ಅಲ್ಲಿ ನೀವು ಪ್ರತಿಯೊಂದು ಸೆಲೆಕ್ಟ್ ಮಾಡ್ತಾ ಹೋಗಿ, ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನಿಮ್ಮ ಗಾಡಿಯ ವೆಹಿಕಲ್ ನ ಯಾವ್ದು ನಂಬರ್ ಇರುತ್ತೋ ಆ ಒಂದು ನಂಬರ್ ನ ಎಂಟರ್ ಮಾಡಿ. ಅದಾದ ಬಳಿಕ ಚಾಸಿಸ್ ನಂಬರ್ ಅಂತ ಇರುತ್ತೆ. ನೀವೇನಾದ್ರೂ ಡಾಕ್ಯುಮೆಂಟ್ ಎತ್ಕೊಂಡ್ರೆ ನಿಮ್ಮ ವೆಹಿಕಲ್ದು ಅಥವಾ ಇನ್ಶೂರೆನ್ಸು, ಅದರಲ್ಲೇ ಅದೆಲ್ಲ ಮೆನ್ಷನ್ ಆಗಿರುತ್ತೆ, ಅದನ್ನೇ ನೀವು ಬಳಸ್ಕೋಬಹುದು. ಸೊ ಈ ಚಾಸಿಸ್ ನಂಬರ್ ಅಂತ ಏನ್ ಬರುತ್ತಲ್ಲ, ಅಲ್ಲಿ ನೀವು ಕಡೆಯ 5 ಡಿಜಿಟ್ ಮಾತ್ರ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ 5 ನಂಬರ್ ಕೊನೆಯಲ್ಲಿ ಇರತಕ್ಕಂಥವನ್ನ ಎಂಟರ್ ಮಾಡಿದ್ರೆ ಸಾಕು. ಹಾಗೇನೆ ಎಂಜಿನ್ ನಂಬರು ಕೂಡ ಕೊನೆಯ 5 ನಂಬರ್ ಅನ್ನ ಎಂಟರ್ ಮಾಡಿದ್ರೆ ಸಾಕು. ಕ್ಯಾಪ್ಚ ಏನ್ ಬರುತ್ತಲ್ಲ ಅದನ್ನ ನೀವು ಎಂಟರ್ ಮಾಡಿ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡ್ತಂದ್ರೆ ಈ ರೀತಿಯ ಒಂದು ಆಪ್ಷನ್ ಬರುತ್ತೆ. ಆಸ್ ಎ ವೆಂಡರ್ ವಿ ಆರ್ ನಾಟ್ ಅಥರೈಸ್ಡ್ ಫಾರ್ ವೆಹಿಕಲ್ ಪ್ಲೀಸ್ ವ್ಯೂಸ್, ಕ್ಲಿಕ್ ಮಾಡ್ಬಿಟ್ಟು ನೀವು ನೇರವಾಗಿ ಮತ್ತೆ ಅದನ್ನೇ www.siaem.in HSRP ಮೇಲೆ ಕ್ಲಿಕ್ ಮಾಡ್ತಂದ್ರೆ ಈ ರೀತಿ ಮತ್ತೊಂದು ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ವೆಹಿಕಲ್ ಯಾರ ಹೆಸರಲ್ಲಿ ಇರುತ್ತೆ ಅದರಲ್ಲಿರ್ತಕ್ಕಂಥ ಹೆಸರು ಸಂಪೂರ್ಣವಾಗಿ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ, ಓನರ್ ನೇಮ್ ಇರಲಿ, ಎಲ್ಲಾನು ನೀವು ಎಂಟರ್ ಮಾಡಿದ್ರೆ ಅದು ವೆರಿಫೈ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡುತ್ತೆ. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ, ಡಿಸ್ಟ್ರಿಕ್ಟ್ ಕೇಳುತ್ತೆ. ಅದಾದ್ಮೇಲೆ ಅಲ್ಲೊಂದು ಟಿಕ್ ಮಾಡ್ಬೇಕಾಗತ್ತೆ, ಐ ಅಗ್ರಿ ಅಂತ. ಅದಾದ್ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಕೂಡಲೇ ಅದು ಯಾವುದು ಮ್ಯಾನುಫ್ಯಾಕ್ಚರರ್ ಅಂತ ಕೇಳಿದಾಗ ಆ ಮ್ಯಾನುಫ್ಯಾಕ್ಚರರ್ ಯಾವ್ದಿರುತ್ತೆ, ಹೀರೋ ಇರುತ್ತೆ, ಹೀರೋ ಹೋಂಡಾ ಇರುತ್ತೆ ಅಥವಾ ಹೋಂಡಾ ಇರುತ್ತೆ ಅಥವಾ ಬಜಾಜ್ ಇರುತ್ತೆ. ಸೊ ಯಾವ್ದಿರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಗೇನ್ ಅದು ವೆರಿಫೈ ಮಾಡುತ್ತೆ, ಇಲ್ಲೊಂದು ಆಪ್ಷನ್ ಆರ್ಡರ್ ಯುವರ್ HSRP ನಾವು ಅಂದ್ರೆ ಎಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ನೀವು ಈ ಒಂದು ವಿಷಯನ ಗಮನಿಸಿ, ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಕರ್ನಾಟಕ ಆಗ್ತೀರಿ. ಇಲ್ಲಿ ಸೆಕೆಂಡ್ ಪಾಯಿಂಟ್ ಇದೆಯಲ್ಲ, ಫಿಟ್ಮೆಂಟ್ ಲೊಕೇಶನ್. ಇಲ್ಲಿ ನೀವು ತುಂಬಾ ಜನ ಹೋಮ್ ಫಿಟ್ಮೆಂಟ್ ಹಾಕೊಂಡು ಯಾಕೋ ಬರ್ತಾ ಇಲ್ಲ, ತಗೊಳ್ತಾ ಇಲ್ಲ ಅಂತೀರಿ. ಆಕ್ಚುಲ್ ಅದು ಡೀಲರ್ ಪ್ರೆಮಿಸಸ್ಗೆ ಹಾಕ್ಬೇಕು, ಆಗ ನಿಮ್ಮ ಶೋರೂಮ್ ಯಾವ್ದು ಇರುತ್ತಲ್ಲ ವೆಹಿಕಲ್ದು ಅಲ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ HSRP ಆರ್ಡರ್ ಟೈಪ್. ಈ ಟೈಪ್ ನೀವು ಇಲ್ಲಿ ಗಮನಿಸಿದ್ರೆ ಓಲ್ಡ್ ವೆಹಿಕಲ್ಲು, ಡ್ಯಾಮೇಜ್ ಹಿಂದೆ ಮುಂದೆ ವೆಹಿಕಲ್ಗಳು, ಐ ಮೀನ್ ಪ್ಲೇಟ್ಗಳು, ಅಥವಾ ಡ್ಯಾಮೇಜ್ ಬೋತ್ HSRP ಕಿಟ್ ಹಿಂದೆ ಮುಂದೆ ಎರಡು ಕಡೆನೂ ಆಗಿದ್ರೆ ಅದಕ್ಕೂ ಆಪ್ಷನ್ ಇದೆ. ಸೊ ಓಲ್ಡ್ ವೆಹಿಕಲ್ನವರು ಓಲ್ಡ್ ವೆಹಿಕಲ್ HSRP ಕಿಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ಯಾವುದು ಪಿನ್ ಇರುತ್ತಲ್ಲ ಆ ಪಿನ್ ಎಂಟರ್ ಮಾಡಿ, 5720-01. ಸೊ ಆ ರೀತಿ ಆದ್ಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಯಾವುದು ನಿಮ್ದು ವೆಹಿಕಲ್ ನಂಬರ್ ಅದನ್ನ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ವೆಹಿಕಲ್ ಚಾಸಿ ನಂಬರ್ ಕೇಳುತ್ತೆ. ಸೊ ಅಲ್ಲಿ 5 ಕೊನೆಯ 5 ಡಿಜಿಟ್ ಅಷ್ಟೇ ಎಂಟರ್ ಮಾಡಿ ಸಾಕಾಗತ್ತೆ. ವೆರಿಫೈ ಅಂಡ್ ಸಬ್ಮಿಟ್ ಅಂತ ಎಂಟರ್ ಮಾಡಿ. ಸೊ ಇಲ್ಲಿ ಸಬ್ಮಿಟ್ ಆಯ್ತು, ಕ್ಲಿಯರ್ ಆಯ್ತು. ಸೊ ಅಲ್ಲಿ ಸಿಟಿ ಯಾವುದು ಅಂದ್ರೆ ನಿಮ್ದು ಯಾವ ಸಿಟಿ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಯಾವಾಗ ನೀವು ಡೀಲರ್ ಪ್ರೆಮಿಸಸ್ ಅಂತ ಹಾಕಿರ್ತೀರಿ ಆಗ ನಿಮ್ಮ ನಿಯರ್ ಬೈ ಯಾರಿರ್ತಾರೋ ಅದನ್ನ ಅವರೇ ಆಟೋಮ್ಯಾಟಿಕ್ ಶೋ ಮಾಡ್ತಾರೆ, ವಿಘ್ನೇಶ್ ಮೋಟರ್ಸ್ ಈ ರೀತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ನಿಮಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಯಾವಾಗ ಬೇಕು ಅಂತ ಒಂದು ಆಪ್ಷನ್ನು, ಅಂಡ್ ದೆನ್ ಇಲ್ಲಿ ಯಾವ ಹೈಲೈಟ್ ಆಗಿರಲ್ಲ, ಒಂಥರ ಮಬ್ಬಾಗಿರ್ತವೆ, ಲೈಟ್ ಕಲರ್ ಇರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಹೋದಾಗ ನೋಡಿ ಇಲ್ಲಿ 19, 20, 21, 22 ಈ ರೀತಿ ಹೈಲೈಟ್ ಕಲರ್ ಇರುತ್ತೆ. ಇಲ್ಲಿ ಸ್ವಲ್ಪ ಮಬ್ಬಾಗಿರುತ್ತಲ್ಲ ಆ ಒಂದು ನಂಬರ್ಗಳು ನೀವು ಯಾವ ಡೇಟ್ ಎತ್ಕೊಂಡ್ರು ಬರಲ್ಲ. ಸೊ ಹೈಲೈಟ್ ಇರೋದು ಅಥವಾ ಬ್ರೈಟ್ ಇರೋಂತ ಈ ನಂಬರ್ಗಳು. ಸೊ 19 ನಾನು ಟಚ್ ಮಾಡಿದೆ. ಅಗೇನ್ ನಿಮಗೆ ಅಪಾಯಿಂಟ್ಮೆಂಟ್ ಸ್ಲಾಟ್ ಕೇಳುತ್ತೆ. ಅಪಾಯಿಂಟ್ಮೆಂಟ್ ಸ್ಲಾಟ್ ಕೂಡ ನೋಡಿ, ಬೆಳಗ್ಗೆಯಿಂದ ಮುಗಿಸ್ಕೊಂಬಂದು ಈಗ ಅಲ್ಲೇ 3:30 ಇಂದ 4:30 ಸ್ಲಾಟ್ ಬಂದಿದೆ ಅಥವಾ 4:30 ಇಂದ 5:30. ಸೊ ಯಾವ್ದು ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಂದ್ರೆ ಅಗೇನ್ ನಿಮಗೆ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. ನಿಮ್ಮ ವೆಹಿಕಲ್ನ ಒಂದು ಮಾಡಲ್ ಮೇಲೆ ಟೈಪು, ಅದ್ಯಾವುದು ಮೋಟರ್ ಸೈಕಲ್ಲು ಅಥವಾ ಸ್ಕೂಟರ್ ಇತ್ತು ಸೆಲೆಕ್ಟ್ ಮಾಡಿ. ಅಗೇನು ಇನ್ನು ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಅದೇ ಜನರೇಟ್ ಮಾಡ್ಕೊಡುತ್ತೆ. ಅಂಡ್ ದೆನ್ ಓನರ್ ನೇಮ್ ಮತ್ತೆ ಕೇಳುತ್ತೆ, ಅಲ್ಲಿ ಎಂಟರ್ ಮಾಡಿ. ಮತ್ತೆ ಬಿಲ್ಲಿಂಗ್ ಸ್ಟೇಟ್ ಯಾವುದು ಅಂದ್ರೆ ಕರ್ನಾಟಕ. ಅಗೇನ್ ನೆಕ್ಸ್ಟ್ ಕೊಟ್ರೆ ಈ ರೀತಿಯ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಅಂತ ಕೇಳುತ್ತೆ, ಯಾವ ಅಡ್ರೆಸ್ ಬೇಕು
ಅದನ್ನ ನೀವು ಎಂಟ್ರಿ ಮಾಡ್ತಾ ಬನ್ನಿ. ಸೊ ಒಂದ್ ಸೊ ಎಂಟ್ರಿ ಮಾಡಿ ಆದ್ಮೇಲೆ ಎರಡನೇದು ಬಿಲ್ಡಿಂಗ್ ಅಡ್ರೆಸ್ ಲೈನು 2 ಅದರಲ್ಲೂ ಎಂಟ್ರಿ ಮಾಡಿ, ಲ್ಯಾಂಡ್ ಮಾರ್ಕು ಯಾವ್ದಂತ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಿ. ನೀವೇ ಸಿಟಿ ಬಂದಾಗ ನಿಮ್ ಯಾವ ಸಿಟಿ ಅದನ್ನು ಕೂಡ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿದೆ ಇಂಪಾರ್ಟೆಂಟ್ ಒಂದು ವಿಷಯ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಓ ಟಿ ಪಿ ಹಾಕ್ಬೇಕಾಗತ್ತಿಲ್ಲ. ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಿ ಅಲ್ಲಿ ಓ ಟಿ ಪಿ ಸೆಂಡ್ ಓ ಟಿ ಪಿ ಅಂತ ಬರುತ್ತೆ, ಅದನ್ನು ಎಂಟರ್ ಮಾಡಾದ್ಮೇಲೆ ಈ ರೀತಿ ನಿಮಗೆ ಓ ಟಿ ಪಿ ಬರುತ್ತೆ. ಅದನ್ನು ಎಂಟರ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಕಂಪ್ಲೀಟ್ ಏನಿದೆಯಲ್ಲ ಆ ಬಿಲ್ಡಿಂಗ್ ಪೋರ್ಟಲ್ ಎಲ್ಲ ಓಪನ್ ಆಗುತ್ತೆ. ಸೊ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಎಚ್ ಎಸ್ ಆರ್ ಪಿ ಕಾಸ್ಟು ನಿಮಗೆ 310 ರೂಪಾಯಿ ಆದರೆ ಕನ್ವೆನ್ಸಸ್ ಫೀಸು 50 ರೂಪಾಯಿ ಆಗುತ್ತೆ. ಇದಕ್ಕೆ ಜಿ ಎಸ್ ಟಿ 18% ಸೇರಿಕೊಂಡು 64 ರೂಪಾಯಿ 80 ಪೈಸೆ ಬೀಳುತ್ತೆ. ಟೋಟಲ್ ಆಗಿ 424 ರೂಪಾಯಿ 80 ಪೈಸೆ. ಇದು ಬಿಟ್ಟರೆ 1 ರೂಪಾಯಿ ಯಾವುದನ್ನು ನಿಮಗೆ ದುಡ್ಡು ಕಟ್ ಆಗ್ಲಿಕ್ಕಿಲ್ಲ ಅಥವಾ ನೀವು ಕೊಡಬೇಕಾಗಿಲ್ಲ. 424.80 ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಮೋಡ್ಗಳು ಯಾವ ತರ ಆಪ್ಷನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡು, ಕ್ಯೂ ಆರ್ ಕೋಡ್. ಸೊ ಬೆಟರ್ ಈಗ ಎಲ್ಲರ ಹತ್ರ ಫೋನ್ ಪೇ ಗೂಗಲ್ ಪೇ ಇರೋದ್ರಿಂದ ಯು ಪಿ ಐ ನೀವು ಆಪ್ಷನ್ ತಗೊಂಡು ಪೇ ಎನಿ ಯು ಪಿ ಐ ಅಂತ ಮಾಡಿದಾಗ ನಿಮಗೆ ನೇರವಾಗಿ ಆಪ್ಷನ್ಸ್ ಬರುತ್ತೆ. ಸೊ ಯಾವುದೋ ಒಂದು ಆಪ್ಷನ್ ಗೂಗಲ್ ಪೇ, ಫೋನ್ ಪೇ ಅಥವಾ ಪೇಟಿಎಮ್ ಇನ್ ಇತ್ಯಾದಿ ಯಾವುದೋ ಒಂದು ಎತ್ಕೊಂಡು ಅದರಲ್ಲಿ ಪೇಮೆಂಟ್ ಹಾಕಿ, ಪೇಮೆಂಟ್ ಅಲ್ಲಿ ಸಕ್ಸಸ್ಫುಲ್ ಆಯ್ತಂದ್ರೆ ಇಲ್ಲಿ ನಿಮಗೆ ಇಮಿಡಿಯೇಟ್ ಒಂದು ನೀವು ಏನು ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ ಅದಕ್ಕೊಂದು ರೆಸಿಪ್ಟ್ ಬರುತ್ತೆ. ಆ ರೆಸಿಪ್ಟ್ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡಿರೆ ಅದಾದ್ಮೇಲೆ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ, ಕಾಲ್ ಕೂಡ ಬರ್ಬೋದು. ಫರ್ದರ್ ಗೊತ್ತಿಲ್ಲ ಕಾಲ್ ಮಾಡ್ತಾರೋ ಏನು ಅಂತ ನೋಡಿ. ಈ ರೀತಿ ಟೈಮಿಂಗ್ಸ್ ಇರುತ್ತೆ, 4:32 ಅದು ಮುಗಿಯೋದ್ರೊಳಗೆ ನೀವು ಪೇಮೆಂಟ್ನ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಹಾಗೆ ನಿಮಗೆ ಒಂದು ರೆಸಿಪ್ಟ್ ಬರುತ್ತೆ, ಆ ರೆಸಿಪ್ಟ್ ಇಟ್ಕೊಂಡು ನಿಮ್ಮ ನಂಬರ್ ಪ್ಲೇಟ್ ಬರೋ ತನಕ ಕಾಯ್ತಾರೆ. ಹಾಗೇನೆ ನೀವು ನಿಮ್ಮ ಶೋರೂಮ್ ಹತ್ರ ಫಾಲೋ ಮಾಡ್ತಾರೆ, ಅವರಿಗೆ ಕಾಲ್ ಮಾಡಿ ಕೇಳಿ ಒಂದು 2-3 ದಿವಸ ಆದ ನಂತರದಲ್ಲಿ. ಆಕ್ಚುಲಿ ಅವರೇ ಕಾಲ್ ಮಾಡಬೇಕು, ಮಾಡ್ತಾರೆಲ್ಲ ಗೊತ್ತಿಲ್ಲ ನೋಡೋಣ. ಈ ರೀತಿಯಾಗಿ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ, ಪೇಮೆಂಟ್ನ ಆನ್ಲೈನ್ ಈ ರೀತಿ ಪೇ ಮಾಡಬೇಕಾಗತ್ತೆ. ಸೊ ಈ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರಿಗೂ ನೀವು ಹಂಚ್ಕೋಬಹುದು ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.